ನಮಸ್ಕಾರ ವೀಕ್ಷಕರೇ. ಮುಖ್ಯವಾಗಿ ಒಂದು ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ರೆ, ಮೊದಲಿಗೂ ಕೇಕ್ ಸಂಬಂಧಪಟ್ಟ ಹಾಗೆ ಕಾಮನ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಮ್ಯಾಗ್ಝಿನ್ಗೆ ತಿಳಿಸಿ, ಕೆ ಸಿ ಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಪಿ ಪಿ ಟಿ ಬಿ ಎಚ್ ಎಸ್ ಆಗಲಿ, ಮತ್ತು ನರ್ಸಿಂಗ್ ಸಂಬಂಧಪಟ್ಟ ಹಾಗೆ. ಸೊ ಕಾಮನ್ ಅಪ್ಲಿಕೇಶನ್ ಅವೈಲೇಬಲ್ ಇರುತ್ತೆ, ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಲೇಬೇಕಾಗುತ್ತೆ. ಮುಂದೆ ನೀಟ್ ವಿದ್ಯಾರ್ಥಿಗಳಿಗೆ ಸಹ ಅಪ್ಲೈ ಮಾಡೋದಕ್ಕೆ ಬಿಡೋದಿಲ್ಲ, ಈಗ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದ ಮೂಲ ಉದ್ದೇಶ ಏನಪ್ಪ ಅಂದರೆ, ಭಾಳ ಜನ ಎಡಿಟಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಫೆಬ್ರವರಿ 10ನೇ ತಾರೀಕಿಂದ ಎಡಿಟಿಂಗ್ ಬಿಡ್ತಾರೆ, ಎಡಿಟ್ ಮಾಡ್ಕೊಳ್ಳಿ. ಸ್ಯಾಟ್ ಸಂಬಂಧಪಟ್ಟ ಯಾರಿಗೆ ಯೂಸ್ವಲಿ ಸ್ಯಾಟ್ ಸಂಬಂಧ ಇರೋದಿಲ್ಲೋ ಆ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 10ನೇ ತಾರೀಕಿಂದ ಅವೈಲೇಬಲ್ ಆಗುತ್ತೆ ಅಪ್ಲಿಕೇಶನ್ ಹಾಕಿ. ಸೊ ಮತ್ತೆ ಆಮೇಲೆ ಏನಂತ ಹೇಳಬೇಕು ಅಂದರೆ, ಕ್ಲಾಸ್ ಡಿಗೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಫೆಬ್ರವರಿ 10ನೇ ತಾರೀಕಿಂದ ನೀವು ಸಹ ಅಪ್ಲೈ ಮಾಡ್ಬೋದು. ಒಟ್ಟಾಗಿ ಫೆಬ್ರವರಿ 10ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಡಿಟಿಂಗ್ ಹಿಡಿದು. ನೀವೇನೇ ಮಿಸ್ಟೇಕ್ ಮಾಡಿದ್ರು ಸಹ ಅಲ್ಲಿ ಮತ್ತೆ ಇನ್ನೊಂದ್ಸಲ ಎಡಿಟ್ ಮಾಡ್ಕೊಳ್ಬೋದು, ದಯವಿಟ್ಟು ವೇಟ್ ಮಾಡಿ. ಸೊ ನೆಕ್ಸ್ಟ್ ಕಾಮೆಂಟ್ ಕೇರ್ ಪರೀಕ್ಷೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂತಂದರೆ, ಸ್ಟಾರ್ಟ್ ಫೆಬ್ರವರಿ 1ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 5ನೇ ತಾರೀಕುವರೆಗೂ ಸಮಯಾವಕಾಶ ಇದೆ. ಮೇ 12ನೇ ತಾರೀಕು ಪರೀಕ್ಷೆ ಇರುತ್ತೆ. ಸೊ ಆನ್ಲೈನ್ ಯಾವತ್ತು ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡೋದನ್ನ, ವಿಡಿಯೋನ ವಾಚ್ ಮಾಡಿ. ನೀವು ಬೇಕಾದರೆ ಅಪ್ಲೈ ಮಾಡ್ಕೊಳ್ಬೋದು. ಒಂದು ವೇಳೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಿತ್ತು, ಸೊ ಇಲ್ಲೇನಾಗುತ್ತೆ ಅಂದರೆ ಒಳ್ಳೆ ಕಾಲೇಜ್ ಸಿಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಫೀ ಸ್ಟ್ರಕ್ಚರ್ ಕೆ ಇ ಮುಖಾಂತರ ಮತ್ತು ಕಾಮೆಡಿಕೆ ಮುಖಾಂತರ ಕಂಪೇರ್ ಮಾಡಿದ್ರೆ ಕಾಮೆಡಿಕಿನಲ್ಲಿ ಇದಕ್ಕಿದ್ರು ಡಬಲ್ ಆಗಿರುತ್ತೆ. ಬಟ್ ಒಳ್ಳೆ ಕಾಲೇಜ್ ಸಿಗುವಂಥ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಳ್ಳೋ ಬದಲು ಕಾಮೆಡಿಗೆ ಬರೆದು ಬೇಕಾದ ಒಳ್ಳೆ ಕಾಲೇಜ್ನ ಅಡ್ಮಿಷನ್ ಬೇಕಾದ್ರೆ ತೆಗೆದುಕೊಳ್ಳೋದು. ಫೀ ಸ್ಟ್ರಕ್ಚರ್ನಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಬರುತ್ತೆ, ಈಗಲೂ ಹೇಳ್ತಾ ಇದ್ದೀನಿ. ಓಕೆ, ಇಂಟ್ರೆಸ್ಟ್ ಇದ್ದರೆ ಕಾಮೆಡಿಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ಲ್ಲಿ ಇರುತ್ತೆ, ಮತ್ತು ಮ್ಯಾಗ್ಝಿನ್ ಜನರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಇದರ ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತಷ್ಟು ನಮ್ಮ ಮುಂದೆ ಹೇಳೋದಲ್ಲಿ ಟೇಕ್ ಕೇರ್.